ರಾಜ್ಯದ 31ನೇ ಜಿಲ್ಲೆಯಾಗಿ ಇವತ್ತು ಅಧಿಕೃತವಾಗಿ ಚಾಲನೆ ಸಿಗ್ತಾ ಇದೆ ಅದಕ್ಕೆ ಕ್ಷಣಗಣನೆ ಶುರುವಾಗಿರುವಂತದ್ದು ಸಂಜೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅಧಿಕೃತವಾಗಿ ವಿಜಯನಗರ ಜಿಲ್ಲೆಗೆ ಚಾಲನೆಯನ್ನು ನೀಡಲಿದ್ದಾರೆ ಉದ್ಘಾಟಿಸಲಿರುವಂತದ್ದು ಇದಕ್ಕಾಗಿ ಹೊಸಪೇಟೆಯ ಮುನ್ಸಿಪಲ್ ಮೈದಾನದಲ್ಲಿ ಬೃಹತ್ ವೇದಿಕೆ ಕೂಡ ಸಜ್ಜಾಗಿದೆ ಉದ್ಘಾಟನೆಗೂ ಮುನ್ನ ಸಚಿವ ಆನಂದ್ ಸಿಂಗ್ ವೇದಿಕೆ ಪಕ್ಕದಲ್ಲೇ ಪೂಜೆಯನ್ನು ನೆರವೇರಿಸಿದ್ದಾರೆ ಗಣಪತಿ ಹೋಮ ನವಗ್ರಹ ಹೋಮ ರುದ್ರ ಸ್ವಾಹಕಾರ ಚಂಡಿ ಹೋಮ ನಡೆದಿದೆ ಇಲ್ಲಿ ಜಸ್ಟ್ ಒಂದು 4-5 ತಿಂಗಳ ಹಿಂದಷ್ಟೇ ಆನಂದ್ ಸಿಂಗ್ ಅವರು ಆಕ್ಚುಲಿ ಬಿಜೆಪಿ ಗೆ ಬರೋದಕ್ಕೂ ಮುಂಚೆ ಅಂದ್ರೆ ಒಂದು 2 ವರ್ಷದಿಂದ ಅವರು ಬಿಜೆಪಿ ಗೆ ಬರೋದಕ್ಕೂ ಮುಂಚೆ ಇಲ್ಲಿ ಮೇನ್ ಆಗಿ ರಾಜೀನಾಮೆ ಕೊಟ್ಟಿದ್ದು ಅಂದ್ರೆ ವಿಜಯನಗರ ಜಿಲ್ಲೆ ಆಗಲೇಬೇಕು ಅನ್ನುವ ಕಾರಣಕ್ಕೋಸ್ಕರ ಅದನ್ನ ಯಡಿಯೂರಪ್ಪನವರು ಘೋಷಣೆ ಮಾಡಾಗಿತ್ತು ಅಧಿಕೃತವಾಗಿ ಘೋಷಣೆ ಮಾಡಾಗಿತ್ತು ಯಡಿಯೂರಪ್ಪನವರು ವಿಜಯನಗರ ಜಿಲ್ಲೆಯನ್ನಾಗಿ ಮಾಡಿ ಅದಾದ ಮೇಲೆ ಈಗ ವಿದ್ಯುಕ್ತವಾಗಿ ಚಾಲನೆ ಸಿಗ್ತಾ ಇದೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿಂದ ಈ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೂಡ ಇರ್ತಾರೆ ಕನ್ನಡ ತಾಯಿ ಭುವನೇಶ್ವರಿಗೂ ಕೂಡ ವಿಶೇಷವಾದಂತ ಪೂಜೆಯನ್ನ ಸಲ್ಲಿಸಲಾಗ್ತಾ ಇದೆ ಅಲ್ಲಿ 31ನೇ ಜಿಲ್ಲೆಯಾಗಿ ವಿಜಯನಗರ ಅಸ್ತಿತ್ವಕ್ಕೆ ಬರಲಿದೆ ಈಗ ಆಲ್ರೆಡಿ ನಿನ್ನೆ ವಿಜಯನಗರ ಜಿಲ್ಲೆಗೆ ನೂತನ ಜಿಲ್ಲಾಧಿಕಾರಿಯ ನೇಮಕ ಕೂಡ ಮಾಡಲಾಗಿದೆ ಒಂದು ಸಿದ್ಧತೆ ಅಂತೂ ಬರದಿಂದ ಸಾಗಿರುವಂತದ್ದು ವಿಜೃಂಭಣೆಯಿಂದ ಮಾಡಲಾಗ್ತಾ ಇದೆ ಈ ಒಂದು ಕಾರ್ಯಕ್ರಮವನ್ನ ಹಂಪಿಯ ಗತ ವೈಭವ ಸಾರುವ ರೀತಿಯಲ್ಲಿ ವೇದಿಕೆ ಕೂಡ ಸಜ್ಜಾಗಿರುವಂತದ್ದು ವಿಜಯನಗರದ ಗತ ವೈಭವ ಸಾರುವ ರೀತಿಯಲ್ಲಿ ಅಲ್ಲೆಲ್ಲವೂ ಕೂಡ ವೈಭವೋಪೇತವಾಗಿ ವೇದಿಕೆಯನ್ನು ಸಿದ್ಧಪಡಿಸಲಾಗಿದೆ ವ್ಯವಸ್ಥೆಯನ್ನು ಮಾಡಲಾಗಿದೆ ಇವತ್ತು ಮತ್ತೆ ನಾಳೆ ಎರಡು ದಿನ ಕಂಪ್ಲೀಟ್ ಆಗಿ ಒಂದು ದೊಡ್ಡ ಮಟ್ಟದಲ್ಲಿ ಹಬ್ಬದ ಸಂಭ್ರಮ ವಾತಾವರಣ ನಿರ್ಮಾಣವಾಗಿದೆ ವಿಜಯನಗರದಲ್ಲಿ ವಿಜಯನಗರಕ್ಕೆ 6 ತಾಲೂಕುಗಳು ಸೇರ್ಪಡೆಗೊಳ್ಳುತ್ತವೆ ಆ 6 ತಾಲೂಕುಗಳಲ್ಲೂ ಕೂಡ ಹಬ್ಬದ ಸಂಭ್ರಮವನ್ನು ನಡೆಸಿದೆ